ಸಾಯಿ ಟಿವಿಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದಾದಲ್ಲಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ದಿನ ಬಿಜೆಪಿ ಬ್ಲಾಕ್ ಅಲ್ಲಿ ಈ ದಿನ ಕ್ಯಾನ್ವಾಸ್ ಸ್ಟಾರ್ಟ್ ಮಾಡಿದೀವಿ. ಇದು ಶಾಂಪಲ್ಲು. ನಮ್ಗೆ ಯಾರು ಏನೇನು ಹೇಳಿದ್ರು ಅದೆಲ್ಲ ನಡೆಯೋದಿಲ್ಲ. ಈ ದಿನ ವೈಸಂಪಂಗಿ ಮಗಳು ಎಲೆಕ್ಷನ್ ನಿಂತಿದ್ದಾರೆ. ಅವ್ರು ನಾವೆಲ್ಲ ಸೇರಿ ಜಯಶೀಲ ಮಾಡ್ಬೇಕಂತ ನಮ್ದು ಆಸೆ. ಅದ್ರ ಬಗ್ಗೆ ಸಾರ್ ಸ್ವಲ್ಪ ಹೇಳ್ತಾರೆ. ಇನ್ನೊಂದು ಮಾತು ನಾನು ಹೇಳಕ್ ಹೇಳ್ತೀನಿ. ಈ ದಿನ ರೋಡ್ಗಳು ಹಾಕಿದ್ದೀನಿ ಅಂತ ಹೇಳಿದ್ದಾರೆ. ಯಾವ ರೋಡ್ ಹಾಕಿದಾರೆ ಅವರು? ಫಸ್ಟ್ ಬೇತ್ಮಲಲ್ಲಿ ಹೊಡೆದಿರೋದ್ರೆ ರೋಡ್, ಮರಳೆಲ್ಲ ಹೊಡೆದು ದೊಡ್ಡದು ಮಾಡಿದ್ರೆ ರೋಡ್, ಅದ್ರಲ್ಲಿ ತಾರ್ ಹಾಕೊಂಡು ಬಂದ್ಬಿಟ್ಟು ಇವತ್ತು ನಡ್ಕೊಂಡು ಬಂದ್ಬಿಟ್ಟು ನಾವು ರೋಡ್ ಹಾಕಿರೋದು ಅಲ್ಲ. ಆ ರೋಡ್ ಹಾಕಿರೋದು ಕೂಡ ಯಾರು ಎಲ್ಲಿಂದ ಬಂದಿದೆ ಕಾಸು? ಆ ಕಾಸು ಬಂದಿರೋದು ನಮ್ಮ ಸ್ಟೇಟ್ ಗೌರ್ಮೆಂಟ್, ನಮ್ಮಿದ್ರಿಂದನ ಬಂದಿರೋದು. ಇನ್ನೊಂದು ಪೆಂಡಿಂಗ್ ಇಟ್ಟಿದ್ದಾರೆ, ನಮ್ಗೆ ಅದೇ ಹೊಟ್ಟೆ ಇರ್ತಾರೆ. ಇಲ್ಲಿಂದ ಅಲ್ಲರ್ಗೂ ಲೈಟ್ ಇಲ್ಲ. ಆ ಲೈಟ್ ಇಲ್ಲಿ ಏನು ಕಟ್ ಮಾಡಿದ್ದಾರೆ? ಏನು ಏತಕ್ಕೋಸ್ಕರ ಕಟ್ ಮಾಡಿದಾರೆ? ಅವ್ರು ಯಾಕೆ ಹಾಕಿಲ್ಲ? ಬಿಜೆಪಿ ಫಾಲೋವರ್ಸ್ ಇಲ್ಲ, ಅದರಿಂದ ಇದು ಮಾಡಿಬಿಟ್ಟು ಅವ್ರು ನಿಲ್ಸಿದಾರಲ್ಲೇ. ಇನ್ನೂ ಒಂದು ಏನಂದ್ರೆ ಐಮಾಸ್ ಲೈಟ್ ಒಂದು ಹಾಕ್ಸಿದ್ವಿ ನಾವು, ಸರ್ ಹಾಕ್ಸಿದ್ರು. ಅದನ್ನು ಜಿ ಪಿ ಎಸ್ ಮಾಡಿದ್ರು ಕೂಡ ನಿಲ್ಸಿದಾರೆ ಅವರು. ನಿಲ್ಸ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ರು. ಮೇಡಮ್ ಕ್ಯಾನ್ಸಲ್ ಮಾಡಿದ್ರು. ಮೇಡಮ್ ಕ್ಯಾನ್ಸಲ್. ಈ ದಿನ ಬರ್ತಾ ಇದ್ರೆ ಬಸ್ ಎತ್ಕೊಂಡು ಈ ದಿನ ಬಂದು ಆ ಬೆಲ್ಲಾಗಿಲ್ಲ ಕೊಟ್ಕೊಂಡು ನಾನು ಅಂತ ಬರ್ತಾ ಇದ್ರೆ. ಅದಕ್ಕೆ ಮುಂಚೆ ಮಾಡಿದಾರ 15 ವರ್ಷದ ಎಷ್ಟು ಕೆಲಸ ಮಾಡಿದಾರೆ ಅವರು? 10 ವರ್ಷದಿಂದ ಬಿಲ್ಡಿಂಗ್ ಅದೆಲ್ಲ ಇವಾಗ ದೇವಸ್ಥಾನ ಕೊಟ್ಬಿಟ್ಟೆ, ಅದಕ್ಕೆ ಕೊಟ್ಬಿಟ್ಟು ಅದೆಲ್ಲ ಬೇಕಾಗಿಲ್ಲ. ಕೆಲಸ ಮಾಡಿದಾರೆ ಸಂಪಂಗಿ ಅವರು? ಕೆಲಸ ಮಾಡಿದಿರ ಇಲ್ವಾ? ಮಾಡಿದಿರಾ ಇಲ್ಲಪ್ಪ? ಮಾಡಿದ್ರೆ ನಾವು ಅವ್ರ ಈ ಸಲ ನಾವು ಕೋಆಪರೇಟ್ ಮಾಡಿ ಅವ್ರನ್ನ ಗೆಲ್ಸಲೇಬೇಕು. ಅತಿ ಬಹು ದೊಡ್ಡ ಮಧ್ಯ ನಾವು ಗೆಲ್ಸಲೇಬೇಕು. ಇದ್ರ ಬಗ್ಗೆ ಸಾರ್ ಬಂದು ಇದ್ರ ಬಂದು ಇದ್ರೆ ಇನ್ನೂ ಒಂದು ಮಾಡ್ತಾ ಇದಾರೆ ಸಾರು. ಇವಾಗ ಒಂದು ಇಂಡಸ್ಟ್ರಿ ಕಟ್ತಾ ಇದಾರೆ. ಇಂಡಸ್ಟ್ರಿಯಲ್ಲಿ ಪ್ರತಿ ಮನೆಗೆ ಒಂದು ಮೋಸ್ಟ್ಲಿ ಒಂದು ಬ್ಲಾಕಿಗೆ ಒಂದು 50 ಜನ ಕೊಡ್ತಾರೆ ಸರ್? ಅಲ್ಲ, 50 ಜನ ಕೊಡ್ಲೇಬೇಕು ಕೆಲಸ. ಪ್ರತಿ ಮನೆ ಮನೆ ಕೆಲಸ ಕೊಡೋದಕ್ಕೆ ರೆಡಿ ಮಾಡಿದ್ದಾರೆ. ಇನ್ನೊಂದು 1 ತಿಂಗಳು 2 ತಿಂಗಳಲ್ಲಿ ಸ್ಟಾರ್ಟ್ ಆಗ್ತದೆ. ಮನೆಗಳು ಮನೆ ಹತ್ರ ಬರ್ತಾರೆ ಅವರು, ಬಂದು ನಿಮ್ಮ ಹತ್ರ ಈ ಅಪ್ಲಿಕೇಶನ್ ತಗೊಂಡು ಕೆಲಸನೂ ಕೊಡ್ತಾರೆ, ಕೆಲಸನೂ ಮಾಡ್ತಾರೆ. ಇಷ್ಟು ದಿನ ನಮ್ಗೆ ಸರ್ಕಾರ ಇರಲಿಲ್ಲ, ಅವ್ರ ಕೈಯಲ್ಲಿ ಏನು ಅಧಿಕಾರ ಇರಲಿಲ್ಲ, ಏನು ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಅವ್ರು ಗೆಲ್ಲಬೇಕು, ಗೆದ್ದ ಮೇಲೆ 101% ಕೆಲಸ ಮಾಡಿ ಬರ್ತಾರೆ. ಇದ್ರ ಬಗ್ಗೆ ದಯವಿಟ್ಟು ನಮಗೆ ಕೋಆಪರೇಟ್ ಮಾಡ್ತಾವ್ರಿಗೆಲ್ಲ ಸಂತೋಷ. ಒಂದೆರಡು ಮಾತು ಮಾತಾಡಲಿ ಅಂತ ನಾವು ಕೋರ್ತಾ ಇದ್ದೇವೆ. ಜೈ ಭಾರತಕ್ಕೆ. ನಮಸ್ಕಾರ ಸರ್. ಇಲ್ಲಿ ಬಂದಿರುವಂತಹ ಎಲ್ಲ ಪತ್ರಕರ್ತರು ತಮ್ಮೆಲ್ಲರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, 2018ರಲ್ಲಿ ನಾನು ಸೋತಿದ್ದೀನಿ. ಮತ್ತೆ ನಮ್ಮ ಬಿಜೆಪಿ ಪಕ್ಷದ ಹಿರಿಯ ವರಿಷ್ಠರು ನಮ್ಮ ಪಕ್ಷ ಸಂಘಟನೆಯನ್ನ ನೋಡಿ, ಕಾರ್ಯವೈಖರಿಯನ್ನ ನೋಡಿ ಮತ್ತೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಮಗೆ, ಯುವಕರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ.
ಹಾಗಾಗಿ ದಯವಿಟ್ಟು ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ, ನಿಮ್ಮೆಲ್ಲರ ಸೇವೆ ಮಾಡೋದಕ್ಕೆ ನನಗೆ ಮತ್ತೆ ಬಿ ಜೆ ಪಿ ಹೂ ಗುರುತು ಕಮಲದ ಗುರುತಿಗೆ ಓಟಾಕಿ ಬರೋ ಮೇ 18 ನೀವೆಲ್ಲರೂ ಕೂಡ ಈ ನಿಮ್ಮ ಮನೆ ಮಗಳು ಅಶ್ವಿನಿ ಸಂಪಂಗಿಗೆ ಓಟಾಕಿ ಜಯ ಗಳಿಸಬೇಕು ಅಂತ ಹೇಳಿ, ಮತ್ತೆ ನಿಮ್ಮೆಲ್ಲರ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೋತಾ ಇದ್ದೀನಿ. ಹೇಳ್ರಿ, ಒಂದು ಎಥಿಕ್ಸ್ ಇರಬೇಕು. ಸಂಪಂಗಿ ಉಚ್ಚಿಡ್ತಾ ಅಟ್ಲು ಸೇಸಿಡ್ತಾರೆ, ಇಟ್ಲು ಸೇಸಿಡ್ತಾರೆ, ಊರ್ಲ ಹಿಂಗೇಮೋ ಐಪತ್ತು ಪ್ರಳಯಮ ಐಪತ್ತು ನೆಂಚ ಊರೂರು ಹೇಳ್ಕೊಂಡು ಹೋಗ್ತಾರೆ. ನನ್ನ ಅಧಿಕಾರ ಇದ್ದಾಗ, ನನ್ನ ಜೊತೆಲಿದ್ದಾಗ, ನಮ್ಮ ಕೆಲಸಗಳು ಮಾಡ್ಕೊಂಡಾಗ ಅವತ್ತು ಸಂಪಂಗಿ ಕೆಟ್ಟ ನನಗೆ ಗೊತ್ತಾಗಿಲ್ಲ ನಿಮಗೆ? ಹಾಂ, ಇವತ್ತು ಗೊತ್ತಾದ್ನ ಏನು ಮಾಡಿದೆ ನಂತ ತಪ್ಪು? ನಿಮ್ಮೂರಿಗೆ ನೀವು ಓಟ್ ಹಾಕ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಅಧಿಕಾರ ಕೊಟ್ಟ ಮೇಲೆ ನಿಮ್ಮೂರಿಗೆ ಎಷ್ಟು ಕೆಲಸ ಮಾಡಿದ್ದೀನಿ ನಾನು? ನಾವು ಹಾಕಿರೋ ಕಾಂಕ್ರೀಟ್ ರೋಡಲ್ಲಿ ಇವತ್ತು ನೀವು ಓಡಾಡೋದು, ನಾವು ಐಮಾಸ್ ಲೈಟ್ ಹಾಕಿದ್ದೀವಿ, ಬೀದಿ ಬೀದಿಗೆ ಎಲ್ಲ ಕೆಲಸ ಮಾಡಿದ್ದೀವಿ. ಇವತ್ತು ನನ್ನ ಬಗ್ಗೆ ಅಪಪ್ರಚಾರ ಮಾಡ್ಕೊಂಡು ಹೋಗ್ತೀರಿ ಊರೂರು, ಮಾಡ್ರಿ ಆಯಿತು. ಇದೊಂದು ಧರ್ಮ ಯುದ್ಧ, ಧರ್ಮ ಗೆದ್ದೇ ಗೆಲ್ತದೆ. ನನ್ನ ಜೊತೆಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಸಾಮಾನ್ಯ ಜನ, ಬಡ ಕುಟುಂಬದಿಂದ ಬಂದವರು. ಅಂದರೆ ಇಲ್ಲಿ ಓಟಿರ್ತಕ್ಕಂಥ ಜನ ನನ್ನ ಜೊತೆಲಿದ್ದಾರೆ, ಶೋಗಳು ತೋರಿಸ್ಕೊಂಡು ದುಡ್ಡು ಮಾಡೋ ಜನ ಅಲ್ಲಿದ್ದಾರೆ, ಹೌದಾ ಇಲ್ಲ? ದುಡ್ಡು ದಿನ ಬೇಳೆ ಗೆದ್ದ ಅವ್ರು ಆ ಮನೆಯಿಂದ ಆಚೆ ಬರ್ಬೇಕಂದ್ರೆ ಎಂತೋಸ್ ಮಾಸ್ತಲ್ಲಿ ದುಡ್ಡು ಅಂತೇಳಿ ಲೆಕ್ಕಾಚಾರ ಹಾಕೊಂಡೇ ಬರೋದವರು. ಈ ಊರಿಗೆ ಸೇವೆ ಮಾಡಬೇಕು, ಈ ಕ್ಷೇತ್ರದ ಸೇವೆ ಮಾಡಬೇಕು, ಕಷ್ಟದಲ್ಲಿರೋರಿಗೆ ಅನುಕೂಲ ಮಾಡಬೇಕು, ಅದೆಲ್ಲ ಏನಿಲ್ಲ. ಎವಡನ ಪಾಡೆ ಪನಿ ಸೇರ್ಸ್ಕೊಂಡು ಒಡ್ಡು ಕಿಚ್ಕೊನಲ್ಲ, ಅಡ್ಯಾಡನ ಫೈನಾನ್ಸ್ ಸೇರ್ಸ್ಕೊಂಡು ಆಫೀಸ್ಲ ಕೂತ್ಕೊಂಡು ಮಜಾಗ ಹಿಂಗೆ ಬಟ್ಲಿಮ್ ಗಲೀಜೆ ಇಲ್ಲ. ಪದ್ದಿನ್ನೇ ಇಂಟ್ಲಿಕ್ಕೆ ವಚ್ಚೇತವ್ರು ಎಟ್ಲೋ ಸರ್ ತಿಳಿಸ್ತ ಅಟ್ಲೇ ಇಂಟಿಗೆ ಪಡಿತಾರೆ ದುಡ್ಡು ಸೇರ್ಸ್ಕೊಂಡು. ಅಂಥವ್ರು ನಂಬೇಡ್ರಿ, ಜನ ಯಾರು ನಂಬಕ್ಕೆ ಹೋಗಲ್ಲ. ಇಲ್ಲಿರ್ತಕ್ಕಂಥ ನಮ್ಮ ಮುಖಂಡಗಳು 20-25 ವರ್ಷ ಅವ್ರನ್ನ ನಾಯಕನ ಮಾಡಿ 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 ನಮ್ಮವ್ರಿಗೆ ಹಿಂಗೆ ಅವ್ರೆ ಹಿಂಗೆ ಇದ್ದಾರೆ. ನಮ್ಮವ್ರು ಏನು ಉದ್ಧಾರ ಆಗಿಲ್ಲ. ನಮ್ಮನ್ನು ಈ ನ್ಯೂಟೌನ್ ಅಂತ ಹೇಳಿದ್ರೆ ನಮಗೂ ಅವ್ರಿಗೆ ನಮ್ಮ ಲೀಡರ್ಗಳಿಗೆ ಎಷ್ಟು ಸಂಬಂಧ ಇತ್ತು ಗೊತ್ತಾ? ನನಗೆ ನೋವಾಗತ್ತೆ. ಅದನ್ನು ಅವ್ರಿಗೂ ನಮಗೂ ದೂರ ಮಾಡೋಂಥ ಕೆಲಸ ಮಾಡಿ ಇವತ್ತು ಇಲ್ಲಿ ಚೆನ್ನಾಗಿರ್ಬೇಕು ಅದೇ ಅಂತದ ಕೆಲಸ. ಬಿಟ್ನಿಗಿಲ್ಲಿರ್ತಾರೆ ತೊಟ್ಲು ಏನದು ಹಿಂಗೆ, ಆಮೇಲೆ ಏನಾರ ನೋಡಿದ್ರೆ ಅಯ್ಯ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಅನ್ನೋದು ನಾಟಕ. ಈ ನಾಟಕ ತುಂಬ ದಿವಸ ಏನು ನಡೆಯೋದಿಲ್ಲ. ಸಂಪಂಗಿ ಯಾರಿಗೂ ಮೋಸ ಮಾಡಲಿಲ್ಲ, ಯಾರಿಗೂ ಅಟ್ರಾಸಿಟಿ ಕೇಸ್ ಹಾಕಿಲ್ಲ, ಯಾರಿಗೂ ದೌರ್ಜನ್ಯ ಮಾಡಲಿಲ್ಲ. ನೀವು ಮಾಡಿರೋ ಕೆಲಸಗಳನ್ನ ಹೇಳ್ಕೊಳ್ಳೋಕ್ಕೆ ನೂರಿಂಟವೆ. ನಮ್ಮೇಲೆ ಆರೋಪ ಮಾಡಬೇಡ್ರಿ. ನೀವು ಓಟ್ ಕೇಳ್ತೀರ, ಓಟ್ ಕೇಳ್ಕೊಳ್ರಿ, ಜನ ತೀರ್ಮಾನ ಮಾಡ್ತಾರೆ. ನಾನು ಬಂದರೆ ಇನ್ನೇನೋ ಆಗ್ಬಿಡ್ತದೆ ಅಂದರೆ, ಯಾಕೆ 10 ವರ್ಷ MLA ಆಗಿದ್ದಾಗ ಏನು ಮಾಡಿದ್ವಿ? ಏನೂ ಮಾಡಿಲ್ಲ. ಎಲ್ಲರಿಗೂ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದೆ, ಯಾರಿಗೂ ತೊಂದರೆ ಏನು ಮಾಡೋಕ್ಕೆ ಹೋಗಿಲ್ಲ. ನನ್ನ ವಿರುದ್ಧ ಆರೋಪಗಳು ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ನ್ಯೂಟನಲ್ಲಿ ನಾವು ಓದ್ ಕಡೆ ಬಂದ್ಬಿಡ, ಅಲ್ಲಿ ನಾವು ಓದ್ ಕಡೆ ತಿರುಗಿ ಹಿಂದೆ ಹೋಗಿ ಮಾತಾಡೋದು. ನೀ ಕೆಂತ ಕಾಲ ದುಡ್ಡಿಸ್ತಮ್ಮನಂತೆ, ನಿಮ್ಮದು ಪಾಪದಾಣ. ನಮ್ಮ ಹತ್ರ ಪಾಪದಾಣ ಇಲ್ಲ. ಯಾರನ್ನ ಯಾಮಾರಿಸ್ ತಗೊಂಬಂದಿದ್ದರು? ಎಷ್ಟು ಜನ ಶಿವಶಕ್ತಿ ಸಂಘಗಳದ್ದು ಆ ಮುಂಗಡ ಹಣಗಳನ್ನು ಡ್ರಾ ಮಾಡಿಕೊಂಡು 50 ಕೋಟಿ ಡ್ರಾ ಮಾಡಿ ಇಟ್ಕೊಂಡಿದ್ದಾರೆ. ಎಲ್ಲ ಶಿವಶಕ್ತಿ ಸಂಘದ ದುಡ್ಡುಗಳೇ, ನಿಮ್ಗೆ ಗೊತ್ತಿಲ್ಲ. ನೀವು ಅಲ್ಲಿ ಲೋನ್ ತಗೊಂಡ್ರೆ ಅಲ್ಲಿ 10,000-20,000 ನೀವು ಅಲ್ಲಿ ಡಿಪಾಸಿಟ್ ಮಾಡಬೇಕು. ಉಳಿಕೆ ಹಣ ಇಷ್ಟು ಎಷ್ಟು ಸಾವಿರ ಜನರಿಗೆ ಕೊಟ್ಟಿರೋದು, ಆ ದುಡ್ಡೆಲ್ಲ ಯಾರ್ದು? ಆ ದುಡ್ಡಲ್ಲಿ ಇವತ್ತು ಎಲೆಕ್ಷನ್ ಮಾಡ್ತಾರೆ ಅವರು, ಬೇರೆ ಇನ್ಯಾವುದು ಅಲ್ಲ. ಅದಕ್ಕೆ ದಯಮಾಡಿ ನಾನು ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತೀನಿ. ಇಲ್ಲಿರ್ತಕ್ಕಂಥವರೆಲ್ಲ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕಿ ಗೆಲ್ಲಿಸ್ಬೇಕಂತ ಬಂದಿರೋರೆ, ಆದರೆ ಊರೆಲ್ಲ ಹೇಳಬೇಕು, ನಿಮ್ಮ ಸಂಬಂಧಿಕರಿಗೆ, ನಿಮ್ಮ ಸ್ನೇಹಿತರಿಗೆ, ಬೇರೆ ಕಡೆ ವಾಸ ಮಾಡೋಕ್ಕೆ ಹೋಗಿರೋರಿಗೆ, ಕೆಲಸಗಳಿಗೆ ಹೋಗಿರೋರಿಗೆ, ಅವ್ರಿಗೆಲ್ಲರಿಗೂ ತಿಳಿಸಿರಿ.